ಓಂ ಶಾಂತಿ. ಮುರುಳಿಯ ದಿನಾಂಕವಾಗಿದೆ 28/3/2020. ಪ್ರಾತಃ ಮುರುಳಿ ಪಾಪ್ತಾದ ಮಧುಬನ. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ಜ್ಞಾನವು ನಿಮ್ಮನ್ನು ಶೀತಲರನ್ನಾಗಿ ಮಾಡುತ್ತದೆ. ಈ ಜ್ಞಾನದಿಂದ ಕಾಮ ಕ್ರೋಧದ ಅಗ್ನಿಯು ಸಮಾಪ್ತಿಯಾಗುತ್ತದೆ. ಆ ಅಗ್ನಿಯು ಭಕ್ತಿಯಿಂದ ಸಮಾಪ್ತಿಯಾಗುವುದಿಲ್ಲ. ಪ್ರಶ್ನೆ: ನೆನಪಿನಲ್ಲಿ ಮುಖ್ಯವಾದ ಪರಿಶ್ರಮ ಯಾವುದಾಗಿದೆ? ಉತ್ತರ: ತಂದೆಯ ನೆನಪಿನಲ್ಲಿ ಕುಳಿತುಕೊಂಡಾಗ ದೇಹವು ಸಹ ನೆನಪಿಗೆ ಬರಬಾರದು. ಆತ್ಮಾಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ, ಇದೇ ಪರಿಶ್ರಮದ ಮಾತಾಗಿದೆ. ಇದರಲ್ಲಿಯೇ ವಿಘ್ನಗಳು ಬರುತ್ತವೆ, ಏಕೆಂದರೆ ಅರ್ಧಕಲ್ಪ ದೇಹಾಭಿಮಾನದಲ್ಲಿದ್ದೀರಿ. ಭಕ್ತಿ ಎಂದರೇನೆ ದೇಹದ ನೆನಪು. ಓಂ ಶಾಂತಿ. ನೀವು ಮಕ್ಕಳಿಗೆ ತಿಳಿದಿದೆ, ನೆನಪು ಮಾಡಲು ಏಕಾಂತದ ಬಹಳ ಅವಶ್ಯಕತೆ ಇದೆ. ನೀವು ಎಷ್ಟು ಏಕಾಂತ ಅಥವಾ ಶಾಂತಿಯಲ್ಲಿ ಅಥವಾ ತಂದೆಯ ನೆನಪಿನಲ್ಲಿರುತ್ತೀರೋ ಅಷ್ಟು ಗುಂಪಿನಲ್ಲಿ ಇರಲು ಸಾಧ್ಯವಿಲ್ಲ. ಶಾಲೆಯಲ್ಲಿಯೂ ಸಹ ಮಕ್ಕಳು ಓದುತ್ತಾರೆಂದರೆ ಏಕಾಂತದಲ್ಲಿ ಹೋಗಿ ಅಭ್ಯಾಸ ಮಾಡುತ್ತಾರೆ. ಇದರಲ್ಲಿಯೂ ಸಹ ಏಕಾಂತವಿರಬೇಕು. ತಿರುಗಾಡಲು ಹೋಗುತ್ತೀರೆಂದರೂ ಸಹ ಅದರಲ್ಲಿಯೂ ನೆನಪಿನ ಯಾತ್ರೆಯು ಮುಖ್ಯವಾಗಿದೆ. ವಿದ್ಯೆಯು ಬಹಳ ಸಹಜವಾಗಿದೆ, ಏಕೆಂದರೆ ಅರ್ಧಕಲ್ಪ ಮಾಯೆಯ ರಾಜ್ಯವು ಬರುವುದರಿಂದಲೇ ನೀವು ದೇಹಾಭಿಮಾನಿಗಳಾಗುತ್ತೀರಿ. ಮೊಟ್ಟ ಮೊದಲನೆಯ ಶತ್ರು ದೇಹಾಭಿಮಾನವಾಗಿದೆ. ತಂದೆಯನ್ನು ನೆನಪು ಮಾಡುವ ಬದಲು ದೇಹವನ್ನು ನೆನಪು ಮಾಡುತ್ತಾರೆ. ಇದಕ್ಕೆ ದೇಹದ ಅಹಂಕಾರವೆಂದು ಹೇಳಲಾಗುತ್ತದೆ. ಇಲ್ಲಿ ನೀವು ಮಕ್ಕಳಿಗೆ ಆತ್ಮಾಭಿಮಾನಿಗಳಾಗಿ ಎಂದು ಹೇಳಲಾಗುತ್ತದೆ. ಇದರಲ್ಲಿಯೇ ಪರಿಶ್ರಮವಿದೆ. ಈಗಂತೂ ಭಕ್ತಿಯು ಬಿಟ್ಟು ಹೋಯಿತು. ಭಕ್ತಿಯನ್ನು ಶರೀರದ ಜೊತೆಯೇ ಮಾಡಲಾಗುತ್ತದೆ. ತೀರ್ಥಯಾತ್ರೆಗಳಿಗೆ ಶರೀರದಿಂದಲೇ ಕರೆದುಕೊಂಡು ಹೋಗಬೇಕಾಗುತ್ತದೆ, ದರ್ಶನ ಮಾಡಬೇಕಾಗುತ್ತದೆ. ಇದನ್ನು ಮಾಡಬೇಕು ಅಂದರೆ ಶರೀರದಿಂದಲೇ ಹೋಗಬೇಕಾಗುತ್ತದೆ. ಅಂದರೆ ಇಲ್ಲಿ ನಿಮಗೆ ಇದೇ ಚಿಂತನೆ ಮಾಡಬೇಕಾಗಿದೆ. ನಾವು ಆತ್ಮಗಳಾಗಿದ್ದೇವೆ. ನಾವು ಪರಮಪಿತ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಎಷ್ಟು ನೆನಪು ಮಾಡುವಿರೋ ಅಷ್ಟು ಪಾಪಗಳು ಭಸ್ಮವಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಎಂದೂ ಸಹ ಪಾಪಗಳು ಕಳೆಯುವುದಿಲ್ಲ. ಯಾರಾದರೂ ವೃದ್ಧರಿರುತ್ತಾರೆಂದರೆ ಅವರಿಗೆ ಒಳಗೆ ಭಕ್ತಿ ಮಾಡದಿದ್ದರೆ ನಷ್ಟವಾಗುವುದೇನು, ನಾಸ್ತಿಕನಾಗಿ ಬಿಡುತ್ತೇನು ಎಂಬ ಸಂಶಯವಿರುತ್ತದೆ. ಹೇಗೆ? ಭಕ್ತಿಯ ಬೆಂಕಿಯು ಬಿದ್ದಿತು ಎಂದರ್ಥ. ಮತ್ತು ಜ್ಞಾನದಲ್ಲಿ ಶೀತಲತೆ ಇದೆ. ಇದರಲ್ಲಿ ಕಾಮ ಕ್ರೋಧದ ಅಗ್ನಿಯು ಸಮಾಪ್ತಿಯಾಗಿ ಬಿಡುತ್ತದೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಭಾವನೆಯನ್ನು ಇಟ್ಟುಕೊಳ್ಳುತ್ತಾರೆ, ಪರಿಶ್ರಮ ಪಡುತ್ತಾರೆ. ತಿಳಿದುಕೊಳ್ಳಿ, ಬದ್ರಿನಾಥಕ್ಕೆ ಹೋಗುತ್ತಾರೆ, ಮೂರ್ತಿಯ ಸಾಕ್ಷಾತ್ಕಾರವಾಯಿತೆಂದರೆ ಮತ್ತೇನು? ತಕ್ಷಣ ಆ ಭಾವನೆಯು ಕುಳಿತುಕೊಂಡು ಬಿಡುತ್ತದೆ. ನಂತರ ಬದ್ರಿನಾಥನ ವಿನಃ ಮತ್ಯಾರ ನೆನಪು ಬುದ್ಧಿಯಲ್ಲಿ ಬರುವುದಿಲ್ಲ. ಮೊದಲಂತೂ ಕಾಲ್ನಡಿಗೆಯಲ್ಲಿಯೇ ಹೋಗುತ್ತಿದ್ದರು. ತಂದೆಯು ತಿಳಿಸುತ್ತಾರೆ, ನಾನು ಅಲ್ಪಕಾಲಕ್ಕಾಗಿ ಮನೋಕಾಮನೆಗಳನ್ನು ಪೂರ್ಣ ಮಾಡುತ್ತೇನೆ, ಸಾಕ್ಷಾತ್ಕಾರ ಮಾಡಿಸುತ್ತೇನೆ, ಆದರೆ ಇದರಿಂದ ನಿಮಗೆ ಏನೂ ಸಿಗುವುದಿಲ್ಲ. ನನ್ನ ವಿನಃ ಆಸ್ತಿಯು ಸಿಗುತ್ತದೆಯೇ? ನಿಮಗೆ ಆಸ್ತಿಯು ನನ್ನಿಂದಲೇ ಸಿಗಬೇಕಲ್ಲವೇ? ಇವರಂತೂ ಎಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ. ಆಸ್ತಿಯು ಒಬ್ಬ ರಚಯಿತ ತಂದೆಯಿಂದಲೇ ಸಿಗುತ್ತದೆ. ಉಳಿದಂತೆ ಜಡ ಅಥವಾ ಚೈತನ್ಯ ಏನೆಲ್ಲವೂ ಇದೆಯೋ ಅದೆಲ್ಲವೂ ರಚನೆಯಾಗಿದೆ. ರಚನೆಯಿಂದ ಎಂದಿಗೂ ಆಸ್ತಿಯು ಸಿಗಲು ಸಾಧ್ಯವಿಲ್ಲ. ಪತಿತ ಪಾವನನು ತಂದೆ ಒಬ್ಬರೇ ಆಗಿದ್ದಾರೆ. ಕುಮಾರಿಯರಂತೂ ಸಂತೋಷದಿಂದ ತಮ್ಮನ್ನ ಬಹಳ ರಕ್ಷಿಸಿಕೊಳ್ಳಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ಈ ಪತಿತತನದಿಂದ ನೀವು ಆದಿ ಮಧ್ಯ ಅಂತ್ಯ ದುಃಖವನ್ನು ಪಡೆಯುತ್ತೀರಿ. ಈಗ ಎಲ್ಲರೂ ಪತಿತರಾಗಿದ್ದಾರೆ, ನೀವೀಗ ಪಾವನರಾಗಬೇಕಾಗಿದೆ. ನಿರಾಕಾರ ತಂದೆಯೇ ಬಂದು ನಿಮಗೆ ಓದಿಸುತ್ತಾರೆ. ನಮಗೆ ಬ್ರಹ್ಮರವರು ಓದಿಸುತ್ತಾರೆ ಎಂದು ತಿಳಿಯಬೇಡಿ. ಎಲ್ಲರ ಬುದ್ಧಿಯು ಶಿವತಂದೆಯ ಕಡೆಗೆ ಇರಬೇಕು. ಶಿವತಂದೆಯೇ ಇವರ ಮೂಲಕ ಓದಿಸುತ್ತಾರೆ. ನೀವು ದಾದಿಯರಿಗೂ ಸಹ ಓದಿಸುವವರು ಶಿವತಂದೆಯಾಗಿದ್ದಾರೆ. ಅವರ ಖಾತರಿಯನ್ನೇನು ಮಾಡುತ್ತೀರಿ? ನೀವು ಶಿವತಂದೆಗಾಗಿ ಮಾವು ದ್ರಾಕ್ಷಿಯನ್ನು ತೆಗೆದುಕೊಂಡು ಬರುತ್ತೀರಿ. ಶಿವತಂದೆಯು ಹೇಳುತ್ತಾರೆ, ನಾನಂತೂ ಅಭೋಕ್ತನಾಗಿದ್ದೇನೆ. ಇದೆಲ್ಲವನ್ನ ನೀವು ಮಕ್ಕಳಿಗಾಗಿಯೇ ಇದೆ. ಭಕ್ತರು ನೈವೇದ್ಯವನ್ನು ಇಟ್ಟು ನಂತರ ಅವರೇ ಹಂಚಿಕೊಂಡು ತಿನ್ನುತ್ತಾರೆ. ನಾನು ತಿನ್ನುತ್ತೇನೆಯೇ?
ನಾನು ನೀವು ಮಕ್ಕಳಿಗೆ ಓದಿಸಿ ಪಾವನರನ್ನಾಗಿ ಮಾಡಲು ಬರುತ್ತೇನೆ. ಪಾವನರಾಗಿ ನೀವು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ನನ್ನ ಕರ್ತವ್ಯವೇ ಇದಾಗಿದೆ. ಶಿವ ಭಗವಾನ್ ವಾಚವೆಂದು ಹೇಳುತ್ತಾರೆ, ಬ್ರಹ್ಮ ಭಗವಾನ್ ವಾಚ ಎಂದು ಹೇಳುವುದಿಲ್ಲ, ಬ್ರಹ್ಮ ವಾಚವೆಂದು ಹೇಳುವುದಿಲ್ಲ. ಈ ಬ್ರಹ್ಮರವರು ಸಹ ಮುರುಳಿಯನ್ನು ನುಡಿಸುತ್ತಾರೆ, ಆದರೆ ಯಾವಾಗಲೂ ನಮಗೆ ಶಿವ ತಂದೆಯು ತಿಳಿಸುತ್ತಾರೆಂದೇ ತಿಳಿಯಿರಿ. ಯಾವ ಮಕ್ಕಳಿಗಾದರೂ ಒಳ್ಳೆಯ ಬಾಣ ಹಾಕುವುದಿದ್ದರೆ ನಾನೇ ಅವರಲ್ಲಿ ಪ್ರವೇಶ ಮಾಡುತ್ತೇನೆ. ಜ್ಞಾನದ ಬಾಣವು ತೀಕ್ಷ್ಣವಾಗಿದೆ, ಗಾಯನವಿದೆಯಲ್ಲವೇ? ವಿಜ್ಞಾನದಲ್ಲಿಯೂ ಎಷ್ಟೊಂದು ಶಕ್ತಿ ಇದೆ, ಬಾಂಬ್ಸ್ ಇತ್ಯಾದಿಗಳ ಎಷ್ಟೊಂದು ಸ್ಫೋಟವಾಗುತ್ತದೆ. ಆದರೆ ನೀವು ಎಷ್ಟೊಂದು ಶಾಂತಿಯಲ್ಲಿರುತ್ತೀರಿ. ಸೈನ್ಸ್ನ ಮೇಲೆ ಸೈಲೆನ್ಸ್ನ ವಿಜಯ ಪಡೆಯುತ್ತದೆ. ನೀವು ಈ ಸೃಷ್ಟಿಯನ್ನು ಪಾವನ ಮಾಡುತ್ತೀರಿ, ಅಂದಮೇಲೆ ಮೊದಲು ತಮ್ಮನ್ನು ಪಾವನ ಮಾಡಿಕೊಳ್ಳಬೇಕಾಗಿದೆ. ನಾಟಕದನುಸಾರ ಪಾವನರಾಗಲೇಬೇಕಾಗಿದೆ, ಆದ್ದರಿಂದ ವಿನಾಶವು ನಿಗದಿಯಾಗಿದೆ. ನಾಟಕವನ್ನು ಅರಿತುಕೊಂಡು ಬಹಳ ಹರ್ಷಿತರಾಗಿರಬೇಕು. ಈಗ ನೀವು ಶಾಂತಿಧಾಮಕ್ಕೆ ಹೋಗಬೇಕು. ತಂದೆಯು ತಿಳಿಸುತ್ತಾರೆ, ಅದು ನಿಮ್ಮ ಮನೆಯಾಗಿದೆ. ಅಂದಮೇಲೆ ಮನೆಗೆ ಖುಷಿಯಿಂದ ಹೋಗಬೇಕಲ್ಲವೇ? ಇದರಲ್ಲಿ ದೇಹಿ ಅಭಿಮಾನಿಯಾಗುವ ಬಹಳ ಪರಿಶ್ರಮ ಪಡಬೇಕಾಗಿದೆ. ಈ ನೆನಪಿನ ಯಾತ್ರೆಗಾಗಿಯೇ ತಂದೆಯು ಬಹಳ ಒತ್ತು ಕೊಟ್ಟು ಹೇಳುತ್ತಾರೆ, ಇದರಲ್ಲಿಯೇ ಪರಿಶ್ರಮವಿದೆ. ತಂದೆಯು ಪ್ರಶ್ನಿಸುತ್ತಾರೆ, ನಡೆಯುತ್ತಾ ತಿರುಗಾಡುತ್ತಾ ನೆನಪು ಮಾಡುವುದು ಸಹಜವೋ ಅಥವಾ ಒಂದು ಸ್ಥಾನದಲ್ಲಿ ಕುಳಿತು ನೆನಪು ಮಾಡುವುದು ಸಹಜವೋ? ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಾಲೆಯನ್ನು ಜಪಿಸುತ್ತಾರೆ, ರಾಮ ರಾಮ ಎಂದು ಜಪಿಸುತ್ತಿರುತ್ತಾರೆ, ಲಾಭವೇನೂ ಇಲ್ಲ. ತಂದೆಯು ನೀವು ಮಕ್ಕಳಿಗೆ ಬಹಳ ಸಹಜವಾದ ಯುಕ್ತಿಯನ್ನು ತಿಳಿಸುತ್ತಾರೆ. ಭೋಜನವನ್ನು ಮಾಡಿ, ಏನಾದರೂ ಮಾಡಿ, ಎಲ್ಲವನ್ನ ಮಾಡುತ್ತಾ ತಂದೆಯನ್ನು ನೆನಪು ಮಾಡಿ. ಭಕ್ತಿ ಮಾರ್ಗದಲ್ಲಿ ಶ್ರೀನಾಥ ದ್ವಾರದಲ್ಲಿ ನೈವೇದ್ಯ ಮಾಡುತ್ತಾರೆ, ಬಾಯಿಗೆ ಪಟ್ಟಿಯನ್ನು ಕಟ್ಟಿಕೊಳ್ಳುತ್ತಾರೆ, ಒಂದು ಸ್ವಲ್ಪವೂ ಶಬ್ದ ಮಾಡುವುದಿಲ್ಲ. ಅದು ಭಕ್ತಿ ಮಾರ್ಗವಾಗಿದೆ. ನೀವಂತೂ ಇಲ್ಲಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಅವರಂತೂ ಇಷ್ಟೊಂದು ನೈವೇದ್ಯವನ್ನು ತಯಾರು ಮಾಡುತ್ತಾರೆ, ಆದರೂ ಸಹ ಆ ಮೂರ್ತಿ ಏನು ತಿನ್ನುವುದಿಲ್ಲ. ಅಲ್ಲಿರುವ ಮಾರ್ಗದರ್ಶಕರ ಕುಟುಂಬದವರು ಅದನ್ನು ತಿನ್ನುತ್ತಾರೆ. ನಿಮಗಿಲ್ಲಿ ಅರ್ಥವಾಗಿದೆ, ನಮಗೆ ಶಿವತಂದೆಯೇ ಓದಿಸುತ್ತಾರೆ. ಭಕ್ತಿಯಲ್ಲಿ ನಮಗೆ ಶಿವತಂದೆಯು ಓದಿಸುತ್ತಾರೆ ಎಂದು ತಿಳಿಯುವುದಿಲ್ಲ. ಬಲೆ ಶಿವಪುರಾಣವನ್ನು ರಚಿಸಿದ್ದಾರೆ, ಆದರೆ ಅದರಲ್ಲಿ ಶಿವಪಾರ್ವತಿ ಶಿವಶಂಕರ ಎಲ್ಲರನ್ನ ಸೇರಿಸಿ ಬಿಟ್ಟಿದ್ದಾರೆ. ಅದನ್ನು ಓದುವುದರಿಂದ ಏನು ಲಾಭವಿಲ್ಲ. ಪ್ರತಿಯೊಬ್ಬರೂ ತಮ್ಮ ಶಾಸ್ತ್ರವನ್ನು ಓದಬೇಕು. ಭಾರತವಾಸಿಗಳದು ಒಂದು ಗೀತೆಯಾಗಿದೆ, ಕ್ರಿಶ್ಚಿಯನ್ನರದು ಒಂದೇ ಬೈಬಲ್ ಆಗಿದೆ, ಹಾಗೆಯೇ ದೇವಿ ದೇವತಾ ಧರ್ಮದ ಶಾಸ್ತ್ರವು ಗೀತೆಯಾಗಿದೆ. ಅದರಲ್ಲಿಯೇ ಜ್ಞಾನವಿದೆ, ಜ್ಞಾನವನ್ನು ಓದಲಾಗುತ್ತದೆ. ನೀವು ಜ್ಞಾನವನ್ನು ಓದಬೇಕಾಗಿದೆ. ಯಾವ ಗ್ರಂಥದಲ್ಲಿ ಯುದ್ಧ ಮೊದಲಾದ ಮಾತುಗಳಿವೆಯೋ ಅದರೊಂದಿಗೆ ನಿಮಗೆ ಯಾವುದೇ ಸಂಬಂಧವಿಲ್ಲ. ನಾವು ಯೋಗ ಬಲದವರು ಬಾಹುಬಲದವರ ಕಥೆಗಳನ್ನು ಕೇಳುವುದಾದರೂ ಏಕೆ? ವಾಸ್ತವದಲ್ಲಿ ನಿಮ್ಮದು ಯಾವುದೇ ಯುದ್ಧವಿಲ್ಲ. ಯೋಗ ಬಲದಿಂದ ಪಂಚವಿಕಾರಗಳ ಮೇಲೆ ವಿಜಯವನ್ನು ಗಳಿಸುತ್ತೀರಿ. ನಿಮ್ಮ ಯುದ್ಧವು ಪಂಚವಿಕಾರಗಳೊಂದಿಗೆ ಇದೆ. ಅಲ್ಲಂತೂ ಮನುಷ್ಯರು ಮನುಷ್ಯರೊಂದಿಗೆ ಹೊಡೆದಾಡಿದರೆಂದು ತೋರಿಸುತ್ತಾರೆ. ನೀವು ಮಕ್ಕಳು ನಿಮ್ಮ ವಿಕಾರದೊಂದಿಗೆ ಯುದ್ಧ ಮಾಡುತ್ತೀರಿ. ಈ ಮಾತುಗಳನ್ನು ಸನ್ಯಾಸಿ ಮೊದಲಾದವರು ತಿಳಿಸಲು ಸಾಧ್ಯವಿಲ್ಲ. ನಿಮಗೆ ಯಾವುದೇ ಡ್ರಿಲ್ ಮುಂತಾದವುಗಳನ್ನು ಕಲಿಸಲಾಗುವುದಿಲ್ಲ. ನಿಮ್ಮ ಡ್ರಿಲ್ ಒಬ್ಬ ತಂದೆಯೊಂದಿಗಿದೆ. ನಿಮ್ಮದು ಯೋಗ ಬಲವೇ ಆಗಿದೆ. ನೆನಪಿನ ಬಲದಿಂದ ವಿಕಾರಗಳ ಮೇಲೆ ವಿಜಯ ಪಡೆಯುತ್ತೀರಿ. ಈ ಪಂಚವಿಕಾರಗಳು ಶತ್ರುವಾಗಿದೆ. ಅದರಲ್ಲಿ ಮೊಟ್ಟ ಮೊದಲನೆಯದು ದೇಹಾಭಿಮಾನವಾಗಿದೆ. ತಂದೆಯು ತಿಳಿಸುತ್ತಾರೆ, ನೀವಂತೂ ಆತ್ಮರಾಗಿದ್ದೀರಲ್ಲವೇ? ನೀವಾತ್ಮಗಳು ಬಂದು ಗರ್ಭದಲ್ಲಿ ಪ್ರವೇಶ ಮಾಡುತ್ತೀರಿ. ನಾನು ಈ ಶರೀರದಲ್ಲಿ ವಿರಾಜಮಾನನಾಗಿದ್ದೇನೆ. ನಾನು ಗರ್ಭದಲ್ಲಿ ಬರುವುದಿಲ್ಲ. ಸತ್ಯುಗದಲ್ಲಿ ನೀವು ಗರ್ಭ ಮಹಲಿನಲ್ಲಿರುತ್ತೀರಿ. ನಂತರ ರಾವಣನ ರಾಜ್ಯದಲ್ಲಿ ಗರ್ಭ ಜೈಲಿನಲ್ಲಿ ಹೋಗುತ್ತೀರಿ. ನಾನಂತೂ ಕೇವಲ ಪ್ರವೇಶ ಮಾಡುತ್ತೇನೆ. ಇದಕ್ಕೆ ದಿವ್ಯ ಜನ್ಮವೆಂದು ಹೇಳಲಾಗುತ್ತದೆ. ನಾಟಕದನುಸಾರ ನಾನು ಇವರಲ್ಲಿ ಬರಬೇಕಾಗುತ್ತದೆ. ನಾನು ಬಂದ ಮೇಲೆ ಇವರಿಗೆ ಬ್ರಹ್ಮನೆಂದು ಹೆಸರನ್ನು ಇಡುತ್ತೇನೆ. ಏಕೆಂದರೆ ನನ್ನವರಾದರಲ್ಲವೇ? ಹೇಗೆ ದತ್ತು ಮಾಡಿಕೊಳ್ಳುತ್ತಾರೆಂದರೆ ಎಷ್ಟು ಒಳ್ಳೊಳ್ಳೆಯ ಹೆಸರನ್ನು ಇಡುತ್ತಾರೆ.
ಆರಂಭದಲ್ಲಿ ನಿಮಗೂ ಸಹ ಬಹಳ ಒಳ್ಳೊಳ್ಳೆಯ ಹೆಸರುಗಳನ್ನು ಇಟ್ಟಿದ್ದೆವು. ಸಂದೇಶಿಯ ಮೂಲಕ ಬಹಳ ವಿಚಿತ್ರವಾದ ಹೆಸರುಗಳು ಉದ್ದವಾದ ಪಟ್ಟಿಯೇ ಬಂದಿತ್ತು. ತಂದೆಗೆ ಎಲ್ಲ ಹೆಸರುಗಳು ನೆನಪಿಲ್ಲ, ಹೆಸರಿನೊಂದಿಗೆ ಯಾವುದೇ ಕೆಲಸವಿಲ್ಲ. ಶರೀರದ ಮೇಲೆ ಹೆಸರನ್ನು ಇಡಲಾಗುತ್ತದೆಯಲ್ಲವೇ? ಈಗ ತಂದೆಯು ತಿಳಿಸುತ್ತಾರೆ, ತಮ್ಮನ್ನ ಆತ್ಮನೆಂದು ತಿಳಿಯಿರಿ, ತಂದೆಯನ್ನು ನೆನಪು ಮಾಡಿ ಸಾಕು. ನಿಮಗೆ ತಿಳಿದಿದೆ, ನಾವು ಪೂಜ್ಯ ದೇವತೆಗಳಾಗುತ್ತೇವೆ ಮತ್ತು ರಾಜ್ಯ ಮಾಡುತ್ತೇವೆ. ನಂತರ ಭಕ್ತಿ ಮಾರ್ಗದಲ್ಲಿ ನಮ್ಮದೇ ಚಿತ್ರಗಳನ್ನು ಮಾಡುತ್ತೇವೆ. ದೇವಿಯರ ಚಿತ್ರಗಳನ್ನು ಬಹಳ ಮಾಡಿಸುತ್ತಾರೆ, ಆತ್ಮಗಳಿಗೂ ಪೂಜೆ ನಡೆಯುತ್ತದೆ. ಮಣ್ಣಿನ ಸಾಲಿಗ್ರಾಮಗಳನ್ನು ಮಾಡಿ ಮತ್ತೆ ರಾತ್ರಿಯಲ್ಲಿ ಅದನ್ನು ಹೊಡೆದು ಹಾಕುತ್ತಾರೆ. ದೇವಿಯರಿಗೂ ಬಹಳ ಶೃಂಗಾರ ಮಾಡಿ ಪೂಜೆ ಮಾಡಿ ಮತ್ತೆ ಸಮುದ್ರದಲ್ಲಿ ಹಾಕಿ ಬಿಡುತ್ತಾರೆ. ಇದಕ್ಕೆ ತಂದೆಯು ತಿಳಿಸುತ್ತಾರೆ, ನನ್ನ ರೂಪವನ್ನು ಮಾಡಿ ಅದಕ್ಕೆ ತಿನ್ನಿಸಿ ಕುಡಿಸಿ ಮತ್ತೆ ನನ್ನನ್ನು ಕಲ್ಲು ಮುಳ್ಳಿನಲ್ಲಿದ್ದಾರೆಂದು ಹೇಳಿಬಿಡುತ್ತಾರೆ. ಎಲ್ಲರಿಗಿಂತ ಹೆಚ್ಚಿನ ದುರ್ದಶೆ ನನಗೆ ಮಾಡುತ್ತಾರೆ. ನೀವು ಎಷ್ಟೊಂದು ಬಡವರಾಗಿ ಬಿಟ್ಟಿದ್ದೀರಿ, ಬಡವರೇ ನಂತರ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಸಾಹುಕಾರರು ಈ ಪದವಿಯನ್ನು ಪಡೆಯುವುದು ಪರಿಶ್ರಮದ ಮಾತಾಗಿದೆ. ತಂದೆಯೂ ಸಹ ಸಾಹುಕಾರರಿಂದ ತೆಗೆದುಕೊಂಡು ಏನು ಮಾಡುತ್ತಾರೆ? ಇಲ್ಲಂತೂ ಬಡ ಮಕ್ಕಳ ಒಂದೊಂದು ಪೈಸೆಯ ಸಹಯೋಗದಿಂದ ಈ ಕಟ್ಟಡಗಳಾಗುತ್ತವೆ. ಬಾಬಾ, ನಮ್ಮ ಒಂದು ಇಟ್ಟಿಗೆಯನ್ನು ಸೇವೆಯಲ್ಲಿ ಉಪಯೋಗಿಸಿ ಎಂದು ಹೇಳುತ್ತಾರೆ. ಇದಕ್ಕೆ ಪ್ರತಿಫಲವಾಗಿ ನಮಗೆ ಚಿನ್ನ ಬೆಳ್ಳಿಯ ಮಹಲುಗಳೇ ಸಿಗುತ್ತವೆ ಎಂದು ತಿಳಿಯುತ್ತಾರೆ. ಸತ್ಯುಗದಲ್ಲಂತೂ ಚಿನ್ನವು ಯಥೇಚ್ಛವಾಗಿರುತ್ತದೆ, ಚಿನ್ನದ ಇಟ್ಟಿಗೆಗಳೇ ಇರುತ್ತವೆ. ಆದ್ದರಿಂದಲೇ ಮನೆಗಳನ್ನು ಕಟ್ಟುತ್ತಾರೆ. ಅದರಿಂದ ತಂದೆಯು ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನನ್ನ ನೆನಪು ಮಾಡಿ, ಈಗ ನಾಟಕವು ಮುಕ್ತಾಯವಾಗುತ್ತದೆ. ತಂದೆಯು ಬಡ ಮಕ್ಕಳಿಗೆ ಸಾಹುಕಾರರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ. ಮಧುರ ಮಕ್ಕಳೇ, ನಿಮ್ಮ ಬಳಿ ಏನೆಲ್ಲವೂ ಇದೆಯೋ ಅದನ್ನು ವರ್ಗಾವಣೆ ಮಾಡಿಬಿಡಿ, ಇಲ್ಲಂತೂ ಏನೂ ಉಳಿಯುವುದಿಲ್ಲ. ಯಾರಿಲ್ಲಿ ವರ್ಗಾವಣೆ ಅಂದರೆ ಸಫಲ ಮಾಡುವರೋ ಅವರಿಗೆ ಹೊಸ ಪ್ರಪಂಚದಲ್ಲಿ ಒಂದಕ್ಕೆ ನೂರರಷ್ಟು ಸಿಗುವುದು. ಇಲ್ಲಿ ತಂದೆಯೇನು ಬೇಡುವುದಿಲ್ಲ, ಅವರಂತೂ ದಾತನಾಗಿದ್ದಾರೆ. ನೀವು ಪುಣ್ಯಾತ್ಮರಾಗುವ ಯುಕ್ತಿಯನ್ನು ಇಲ್ಲಿ ತಿಳಿಸಲಾಗುತ್ತದೆ, ಏಕೆಂದರೆ ಇಲ್ಲಿರುವುದೆಲ್ಲವೂ ಮಣ್ಣು ಪಾಲಾಗಲಿದೆ. ಆದ್ದರಿಂದ ಇಲ್ಲಿ ಸಫಲ ಮಾಡುತ್ತೀರೆಂದರೆ ನಿಮಗೆ ಹೊಸ ಪ್ರಪಂಚದಲ್ಲಿ ಸಿಗುತ್ತದೆ. ಈಗ ಹಳೆಯ ಪ್ರಪಂಚದ ವಿನಾಶದ ಸಮಯವಾಗಿದೆ, ಇದ್ಯಾವುದೋ ಕೆಲಸಕ್ಕೆ ಬರುವುದಿಲ್ಲ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮನೆ ಮನೆಯಲ್ಲಿಯೂ ಆಸ್ಪತ್ರೆ ಕಂ ಯೂನಿವರ್ಸಿಟಿಯನ್ನು ತೆರೆಯಿರಿ, ಇದರಿಂದ ಆರೋಗ್ಯ ಮತ್ತು ಐಶ್ವರ್ಯ ಸಿಗುವುದು. ಇದೇ ಮುಖ್ಯವಾದ ಮಾತಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮೀಯ ತಂದೆಗೆ ನಾವು ಆತ್ಮೀಯ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ. 12/3/1968 ಬಾಪ್ತಾದರವರು ನುಡಿಸಿರುವಂತಹ ರಾತ್ರಿ ಕ್ಲಾಸ್ ಆಗಿದೆ. ಈ ಸಮಯದಲ್ಲಿ ನೀವು ಬಡವರು, ಸಾಧಾರಣ ಮಾತೆಯರು, ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯುವಿರಿ. ಯಜ್ಞದಲ್ಲಿ ಸಹಾಯವನ್ನು ಮಾತೆಯರೇ ಬಹಳ ಮಾಡುತ್ತಾರೆ, ಪುರುಷರು ಸಹಾಯ ಮಾಡುವವರು ಬಹಳ ಕಡಿಮೆ ಇದ್ದಾರೆ. ಮಾತೆಯರಿಗೆ ವಾರಿಸ್ತನದ ನಶೆ ಇರುವುದಿಲ್ಲ, ಅವರು ಬೀಜವನ್ನು ಬಿತ್ತುತ್ತಾರೆ, ತಮ್ಮ ಜೀವನವನ್ನು ಮಾಡಿಕೊಳ್ಳುತ್ತಾರೆ. ನಿಮ್ಮ ಜ್ಞಾನವಾಗಿದೆ ಯಥಾರ್ಥ, ಬಾಕಿಯೆಲ್ಲ ಭಕ್ತಿ. ಆತ್ಮೀಯ ತಂದೆಯೇ ಬಂದು ಜ್ಞಾನವನ್ನು ಕೊಡುತ್ತಾರೆ. ತಂದೆಯನ್ನು ತಿಳಿದುಕೊಂಡಿದ್ದೀರೆಂದರೆ ತಂದೆಯಿಂದ ಆಸ್ತಿಯನ್ನು ಖಂಡಿತವಾಗಿ ಪಡೆಯುತ್ತೀರಿ. ನಿಮಗೆ ತಂದೆ ಪುರುಷಾರ್ಥ ಮಾಡಿಸುತ್ತಾರೆ, ತಿಳಿವಳಿಕೆ ಕೊಡುತ್ತಿರುತ್ತಾರೆ. ಸಮಯ ವ್ಯರ್ಥ ಮಾಡಬೇಡಿ. ತಂದೆಗೆ ಗೊತ್ತಿದೆ, ಕೆಲವರು ಒಳ್ಳೆಯ ಪುರುಷಾರ್ಥಿ, ಕೆಲವರು ಮೀಡಿಯಂ ಗ್ರೇಡ್, ಕೆಲವರು ಥರ್ಡ್ ಗ್ರೇಡ್ನ ಪುರುಷಾರ್ಥಿಗಳಿರುತ್ತಾರೆ. ಬಾಬರವರನ್ನು ಕೇಳಿದರೆ ಬಾಬಾ ತಕ್ಷಣ ಹೇಳುತ್ತಾರೆ, ಭಗವಂತ ಬಂದು ಯಾವ ಜ್ಞಾನ ಕಲಿಸುತ್ತಾರೆ ಅದು ಮತ್ತೆ ಪ್ರಾಯಲೋಪವಾಗಿ ಬಿಡುತ್ತದೆ. ಇದು ಯಾರಿಗೂ ಗೊತ್ತಿಲ್ಲ. ಡ್ರಾಮಾದ ಪ್ಲಾನ್ ಅನುಸಾರ ಈ ಭಕ್ತಿ ಮಾರ್ಗವು ಇದಾಗಿದೆ. ಇದರಿಂದ ಯಾರೂ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಸತ್ಯುಗಕ್ಕೆ ಯಾರೂ ಹೋಗಲು ಸಾಧ್ಯವಿಲ್ಲ. ಈಗ ನೀವು ಮಕ್ಕಳು ಪುರುಷಾರ್ಥ ಮಾಡುತ್ತಿದ್ದೀರಿ. ಕಲ್ಪದ ಹಿಂದಿನ ತರಹ ಯಾರು ಎಷ್ಟು ಪುರುಷಾರ್ಥ ಮಾಡಿದ್ದಾರೆಯೋ ಅಷ್ಟೇ ಪುರುಷಾರ್ಥ ಮಾಡುತ್ತಾರೆ.
ತಂದೆ ತಿಳಿಸುತ್ತಾರೆ ತಮ್ಮ ಕಲ್ಯಾಣವನ್ನ ಯಾರು ಮಾಡಿಕೊಳ್ಳುತ್ತಾ ಇದ್ದಾರೆ ಎಂದು. ತಂದೆಯಂತೂ ಹೇಳುತ್ತಾರೆ, ದಿನ ಪ್ರತಿದಿನ ಈ ಲಕ್ಷ್ಮೀನಾರಾಯಣರ ಚಿತ್ರದ ಎದುರು ಬಂದು ಕುಳಿತುಕೊಳ್ಳಿ ಬಾಬಾ, ನಿಮ್ಮ ಶ್ರೀಮತದ ಮೇರೆಗೆ ಈ ಆಸ್ತಿಯನ್ನು ಖಂಡಿತ ಪಡೆಯುತ್ತೇವೆ. ನಿಮ್ಮ ಸಮಾನ ಮಾಡುವಂತಹ ಸೇವೆಯ ಆಸಕ್ತಿ ಖಂಡಿತ ಇರಬೇಕು. ಸೇವಾ ಕೇಂದ್ರದಲ್ಲಿ ಇರುವವರಿಗೂ ಸಹ ಬರೆಯುತ್ತೇನೆ, ಇಷ್ಟು ವರ್ಷ ವಿದ್ಯಾಭ್ಯಾಸವನ್ನು ಮಾಡಿದ್ದೀರಿ, ಯಾರಿಗೂ ಓದಿಸಲು ಆಗಲಿಲ್ಲವೆಂದರೆ ಬಾಕಿ ನೀವು ಏನು ಓದಿದ್ದೀರಿ? ಮಕ್ಕಳ ಉನ್ನತಿಯಂತೂ ಮಾಡಬೇಕಲ್ಲವೇ? ಬುದ್ಧಿಯಲ್ಲಿ ಇಡೀ ದಿನ ಸೇವೆಯ ಚಿಂತೆ ನಡೆಯುತ್ತಿರಬೇಕು. ನೀವು ವಾನಪ್ರಸ್ಥಿಗಳಲ್ಲವೇ? ವಾನಪ್ರಸ್ಥಿಗಳಿಗೂ ಸಹ ಆಶ್ರಮವಿರುತ್ತದೆ. ವಾನಪ್ರಸ್ಥಿಗಳ ಹತ್ತಿರ ಹೋಗಬೇಕಿದೆ. ಸಾಯುವ ಮೊದಲು ಲಕ್ಷ್ಯವಂತೂ ತಿಳಿಸಿ. ವಾಣಿಯಿಂದ ದೂರ ನಿಮ್ಮ ಆತ್ಮ ಹೇಗೆ ಹೋಗುವುದು? ಪತಿತ ಆತ್ಮವಂತೂ ಹೋಗಲು ಸಾಧ್ಯವಿಲ್ಲ. ಭಗವಾನ್ ಉವಾಚ, ನನ್ನೊಬ್ಬನನ್ನೇ ನೆನಪು ಮಾಡಿ, ಮಾಮೇಕಂ ಯಾದಕರು. ಆಗ ನೀವು ವಾನಪ್ರಸ್ಥದಲ್ಲಿ ಹೋಗಿಬಿಡುತ್ತೀರಿ. ಬನಾರಸ್ನಲ್ಲಿಯೂ ಸಹ ಸೇವೆ ಬಹಳಷ್ಟಿದೆ. ಬಹಳಷ್ಟು ಸಾಧು ಜನರು ಕಾಶಿ ವಾಸಕ್ಕಾಗಿ ಅಲ್ಲಿ ಹೋಗಿ ನೆಲೆಸುತ್ತಾರೆ. ಇಡೀ ದಿನ ಹೇಳುತ್ತಿರುತ್ತಾರೆ, ಶಿವಕಾಶಿ ವಿಶ್ವನಾಥ ಗಂಗಾ, ನಿಮ್ಮ ಒಳಗೆ ಸದಾ ಖುಷಿಯ ಚಪ್ಪಾಳೆ ಹೊಡೆಯುತ್ತಿರಬೇಕು. ವಿದ್ಯಾರ್ಥಿಗಳಾಗಿದ್ದೀರಲ್ಲವೇ, ಸೇವೆಯನ್ನ ಮಾಡುವಿರಿ, ಓದುವಿರಿ ಸಹ. ತಂದೆಯನ್ನ ನೆನಪು ಮಾಡಬೇಕು, ಆಸ್ತಿಯನ್ನ ಪಡೆಯಬೇಕು. ನಾವು ಈಗ ಶಿವಬಾಬನ ಬಳಿ ಹೋಗುವೆವು. ಇದು ನಮ್ಮ ಮನ್ಮನ ಭವವಾಗಿದೆ. ಆದರೆ ಬಹಳ ಜನರಿಗೆ ನೆನಪೇ ಇರುವುದಿಲ್ಲ. ಇಲ್ಲಸಲ್ಲದ ಮಾತುಗಳನ್ನಾಡುತ್ತಿರುತ್ತಾರೆ. ಮೂಲ ಮಾತಾಗಿದೆ ನೆನಪಿನದು. ನೆನಪು ಖುಷಿಯನ್ನು ತರುವಂತಹದ್ದಾಗಿದೆ. ಎಲ್ಲರೂ ಬಯಸುತ್ತಾರೆ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಎಂದು. ಬಾಬಾ ಸಹ ಹೇಳುತ್ತಾರೆ, ಅವರಿಗೆ ತಿಳಿಸಿ, ವಿಶ್ವದಲ್ಲಿ ಶಾಂತಿ ಈಗ ಸ್ಥಾಪನೆಯಾಗುತ್ತಿದೆ. ಅದಕ್ಕಾಗಿ ಬಾಬಾ ಲಕ್ಷ್ಮೀನಾರಾಯಣರ ಚಿತ್ರಕ್ಕೆ ಹೆಸರಿನ ಮಹತ್ವವನ್ನು ಕೊಟ್ಟಿದ್ದಾರೆ. ಹೇಳಿ, ಈ ಪ್ರಪಂಚ ಸ್ಥಾಪನೆಯಾಗುವುದಿದೆ. ಎಲ್ಲಿ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಇರುತ್ತದೆ. ಎಲ್ಲರೂ ಹೇಳುತ್ತಾರೆ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಎಂದು. ಪಾರಿತೋಷಕಗಳು ಸಹ ಅನೇಕರಿಗೆ ಸಿಗುತ್ತದೆ. ಪ್ರಪಂಚದಲ್ಲಿ ಶಾಂತಿ ಸ್ಥಾಪನೆ ಮಾಡುವವರು ಮಾಲೀಕರಾಗುತ್ತಾರಲ್ಲವೇ? ಇವರ ರಾಜ್ಯದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು. ಒಂದು ಭಾಷೆ, ಒಂದು ರಾಜ್ಯ, ಒಂದು ಧರ್ಮವಿತ್ತು. ಬಾಕಿ ಎಲ್ಲ ಆತ್ಮರು ನಿರಾಕಾರಿ ಪ್ರಪಂಚದಲ್ಲಿದ್ದರು. ಇಂತಹ ಪ್ರಪಂಚವನ್ನು ಯಾರು ಸ್ಥಾಪನೆ ಮಾಡಿದರು? ಶಾಂತಿ ಯಾರು ಸ್ಥಾಪನೆ ಮಾಡಿದರು? ವಿದೇಶಿಯರು ಸಹ ತಿಳಿಯುತ್ತಾರೆ, ಇಲ್ಲಿ ಸ್ವರ್ಗ ಅಂದರೆ ಪ್ಯಾರಡೈಸ್ ಇತ್ತು, ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಪ್ರಪಂಚದಲ್ಲಿ ಶಾಂತಿಯಂತೂ ಈಗ ಸ್ಥಾಪನೆಯಾಗುತ್ತಿದೆ. ಬಾಬರವರು ತಿಳಿಸಿದ್ದರು, ಪ್ರಭಾತ್ ಫೇರಿಯಲ್ಲಿಯೂ ಸಹ ಲಕ್ಷ್ಮೀನಾರಾಯಣರ ಚಿತ್ರವನ್ನು ತೆಗೆಯಿರಿ. ಯಾವುದರಿಂದ ಎಲ್ಲರ ಕಿವಿಯಲ್ಲಿಯೂ ಸಹ ಶಬ್ದ ಬೀಳಲಿ. ಈ ರಾಜ್ಯ ಸ್ಥಾಪನೆಯಾಗುತ್ತಿದೆ. ನರಕದ ವಿನಾಶ ಎದುರಿಗೆ ನಿಂತಿದೆ. ಇದನ್ನಂತೂ ತಿಳಿಯುವಿರಿ. ಡ್ರಾಮಾನುಸಾರ ಇನ್ನು ಸ್ವಲ್ಪ ತಡವಾಗಿದೆ. ದೊಡ್ಡ ದೊಡ್ಡವರ ಅದೃಷ್ಟದಲ್ಲಿ ಇನ್ನೂ ಇಲ್ಲ. ಆದರೂ ಸಹ ಬಾಬಾ ಪುರುಷಾರ್ಥ ಮಾಡಿಸುತ್ತಿರುತ್ತಾರೆ. ಡ್ರಾಮಾನುಸಾರ ಸೇವೆ ನಡೆಯುತ್ತಿರುತ್ತದೆ. ಒಳ್ಳೆಯದು. ಗುಡ್ ನೈಟ್. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸಂಘದೋಷದಿಂದ ತಮ್ಮನ್ನು ಬಹಳ ಬಹಳ ರಕ್ಷಿಸಿಕೊಳ್ಳಬೇಕು. ಪತಿತರ ಸಂಘದಲ್ಲಿ ಎಂದೂ ಬರಬಾರದು. ಶಾಂತಿಯ ಬಲದಿಂದ ಈ ಸೃಷ್ಟಿಯನ್ನು ಪಾವನ ಮಾಡುವ ಸೇವೆ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ನಾಟಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಹರ್ಷಿತರಾಗಿರಬೇಕು. ತಮ್ಮದೆಲ್ಲವನ್ನು ಹೊಸ ಪ್ರಪಂಚಕ್ಕಾಗಿ ವರ್ಗಾವಣೆ ಮಾಡಬೇಕು. ಇಂದಿನ ವರದಾನ, ಆತ್ಮೀಯತೆಯ ಪ್ರಭಾವದ ಮೂಲಕ ಪರಿಷ್ಠೇತನದ ಮೇಕಪ್ ಮಾಡಿಕೊಳ್ಳುವಂತಹ ಸರ್ವರ ಸ್ನೇಹಿ ಭವ. ವರದಾನದ ವಿವರ, ಯಾವ ಮಕ್ಕಳು ಸದಾ ಬಾಪ್ತಾದರವರ ಸಂಘದಲ್ಲಿರುತ್ತಾರೆ ಅವರಿಗೆ ಸಂಘದ ಬಣ್ಣ ಈ ರೀತಿ ಹತ್ತಿಕೊಳ್ಳುತ್ತದೆ. ಅದನ್ನು ಪ್ರತಿಯೊಬ್ಬರ ಮುಖದ ಮೇಲೆ ಆತ್ಮೀಯತೆಯ ಪ್ರಭಾವ ಕಂಡುಬರುತ್ತದೆ. ಯಾವ ಆತ್ಮೀಯತೆಯಲ್ಲಿ ಇರುವುದರಿಂದ ಫರಿಷ್ಠಾತನದ ಮೇಕಪ್ ಸ್ವತಃ ಆಗಿಬಿಡುತ್ತದೆ. ಹೇಗೆ ಮೇಕಪ್ ಮಾಡಿದ ನಂತರ ಯಾರು ಹೇಗೆ ಇರಲಿ ಆದರೆ ಬದಲಾಗಿ ಬಿಡುತ್ತಾರೆ. ಮೇಕಪ್ ಮಾಡುವುದರಿಂದ ಸುಂದರವಾಗಿ ಕಾಣುತ್ತಾರೆ. ಇವರು ಸಹ ಫರಿಷ್ಠತನದ ಮೇಕಪ್ನಿಂದ ಹೊಳೆಯುತ್ತಿರುತ್ತಾರೆ ಮತ್ತು ಈ ಆತ್ಮೀಯ ಮೇಕಪ್ ಸರ್ವರನ್ನ ಸ್ನೇಹಿಯನ್ನಾಗಿ ಮಾಡುತ್ತದೆ. ಸ್ಲೋಗನ್, ಬ್ರಹ್ಮಚರ್ಯ, ಯೋಗ ಹಾಗೂ ದೈವಿ ಗುಣಗಳ ಧಾರಣೆಯೇ ವಾಸ್ತವಿಕ ಪುರುಷಾರ್ಥವಾಗಿದೆ. ಒಳ್ಳೆಯದು. ಓಂ ಶಾಂತಿ.